ಕಡೆಯಲ್ಲಿ ಕೇಂದ್ರ ಸರ್ಕಾರದಿಂದ ಮಧ್ಯಂತರ ಬಜೆಟ್ ಅನ್ನು ಘೋಷಣೆ ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಮೊದಲು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ನಿರ್ಮಲಾ ಸೀತಾರಾಮನ್ ಪಡೆದುಕೊಳ್ತಾರೆ. ಶಿಷ್ಟಾಚಾರ ಅಂತಿದೆ. ಬಜೆಟ್ ಸಿದ್ಧ ಆಗಿದೆ. ಬಜೆಟ್ ಸಂಪೂರ್ಣ ಸಿದ್ಧ ಮಾಡಿದ ನಂತರ ತಂಡ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ. ವಿತ್ತ ಸಚಿವೆ ಆ ಬಜೆಟ್ಗೆ ಒಪ್ಪಿಗೆಯನ್ನು ಪಡಿತಾರೆ. ಈ ಬಾರಿಯೂ ಕೂಡ ಕಾಗದ ರಹಿತ ಬಜೆಟ್ಟು. ಮೊದಲೊಂದಿಷ್ಟು ದಪ್ಪದ ಪುಸ್ತಕ, ಆದರೆ ಈಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಬಳಕೆ ಮಾಡಿಕೊಂಡು ಕಾಗದ ರಹಿತ ಬಜೆಟನ್ನು ಮಂಡನೆ ಮಾಡಲಿಕ್ಕಿದ್ದಾರೆ. ಕೆಂಪು ವಸ್ತ್ರದಲ್ಲಿ ಅದನ್ನು ಸುತ್ತಕೊಂಡು ಹೋಗ್ತಾರೆ. ಈ ಹಿಂದಿಗಿಂತ ಬಹಳ ವಿಭಿನ್ನವಾಗಿರುತ್ತೆ ಈ ಬಾರಿಯ ಮಧ್ಯಂತರ ಬಜೆಟ್ಟು. ದೊಡ್ಡ ದೊಡ್ಡ ಘೋಷಣೆಗಳಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇಂಟ್ರೀಮ್ ಬಜೆಟ್ ಆಗಿರೋದ್ರಿಂದ. ಆದರೆ ಜನಪರ ಯೋಜನೆಗಳು, ಜನರ ಸುಖಕ್ಕೋಸ್ಕರ, ಜನರ ಹಿತಕ್ಕೋಸ್ಕರ ಒಂದಿಷ್ಟು ಯೋಜನೆಗಳು ಈ ಬಾರಿ ಮಂಡನೆ ಆಗುತ್ತೆ. ಯಾಕಂದರೆ ಬರ್ತಾ ಇರೋದು ಲೋಕಸಭಾ ಚುನಾವಣೆ. ಈ ಇಂಟ್ರೀಮ್ ಬಜೆಟನ್ನು ಇಲೆಕ್ಷನ್ ಬಜೆಟ್ ಅಂತ ಬಹಳ ಪ್ರಮುಖವಾಗಿ ಕರೀತಾರೆ. ಯಾಕಂದರೆ ಈ ಬಜೆಟ್ ಮಂಡನೆಯಾಗಿ ಒಂದು 2 ತಿಂಗಳಲ್ಲೇ ಇಲೆಕ್ಷನ್ ಬರುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅನ್ನೋ ಪ್ರಶ್ನೆ ಕೇಳಿದ್ರೆ, 2 ತಿಂಗಳ ಹಿಂದೆ ನೋಡಿ ನಿಮಗೆ ಎಷ್ಟೆಲ್ಲ ರಿಲೀಫ್ ಕೊಟ್ಟಿದ್ದೀವಿ ಅನ್ನೋ ಅಂಶಗಳನ್ನು ಮುಂದಿಟ್ಕೊಂಡು ಚುನಾವಣೆಯನ್ನು ಎದುರಿಸೋದಕ್ಕೆ ಕೂಡ BJP ಸಜ್ಜಾಗ್ತಾ ಇದೆ. ಹಾಗಾಗಿ ಜನರ ಮತ ಸೆಳೆಯುವಂಥ ತಂತ್ರಗಳು ಕೂಡ ಈ ಬಜೆಟ್ನಲ್ಲಿ ಬಹಳ ಪ್ರಮುಖವಾಗಿ ಆ್ಯಡ್ ಮಾಡಲಾಗುತ್ತೆ. ಸೊ ಈ ಇಲೆಕ್ಷನ್ ಬಜೆಟ್ ಅನ್ನೋ ಕಾರಣಕ್ಕೆ ಮಹತ್ವದ ಮತ್ತು ಒಂದಿಷ್ಟು ಜನರಿಗೆ ಭಾರವನ್ನು ಕಡಿಮೆ ಮಾಡುವಂತಹ ಹಲವು ಯೋಜನೆಗಳು ಘೋಷಣೆಯಾಗಬಹುದು. ಇನ್ನು ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ್ ನಾಗೇಶ್ವರನ್ 74 ಪುಟಗಳ ಆರ್ಥಿಕ ಪರಾಮರ್ಶೆಯ ವರದಿಯ ಹೈಲೈಟ್ಸ್ಗಳನ್ನು ನಿಮ್ಮ ಮುಂದಿಡ್ತೀವಿ. ಮುಂದಿನ 10 ವರ್ಷಗಳ ಆರ್ಥಿಕ ನೀತಿ ಮತ್ತು ಗುರಿಯ ಆಧಾರದಲ್ಲಿ ವರದಿ ಸಲ್ಲಿಕೆ ಆಗಬೇಕು. ಜಾಗತಿಕ ಮಟ್ಟದಲ್ಲಿ ಪರಾಮರ್ಶೆ ಆಗಬೇಕು. ಆರ್ಥಿಕ ಪ್ರಗತಿ ಅದಕ್ಕಿಂತ ಹೆಚ್ಚಾಗಿ 7% ಗುರಿಯನ್ನು ನಾವು ಇಟ್ಕೊಂಡಿದ್ದೀವಿ. ಪ್ರಸಕ್ತ ವರ್ಷದಲ್ಲಿ ಸ್ಥಿರವಾಗಿ 7% ಗುರಿ ತಲುಪುವಂಥ ವಿಶ್ವಾಸ ಇದೆ. ಭಾರತದಲ್ಲಿ ಫಿಸಿಕಲ್ ಡೆಪಾಸಿಟ್ ಇನ್ನೂ ಆಗಿಲ್ಲ, ಅಥವಾ ಆದರೂ ಕೂಡ ಅಂಥ ಮೇಜರ್ ಫಿಸಿಕಲ್ ಡೆಪಾಸಿಟ್ ಇಲ್ಲ. ಕೋವಿಡ್ ಆದಮೇಲೆ 4 ವರ್ಷದಲ್ಲೇ ಇಂಥ ಒಂದು ಸಾಧನೆಗೈದಿರುವಂಥ ದೇಶ ನಮ್ಮದು ಭಾರತ ಆಗುತ್ತೆ. ಕಳೆದ 2 ವರ್ಷಗಳಿಂದ ಕಚ್ಚಾ ತೈಲ ಬೆಲೆ ಸ್ಥಿರತೆ ಅಭಿವೃದ್ಧಿಗೆ ನಾಂದಿ ಹಾಡಿರೋದು. ಕಚ್ಚಾ ತೈಲಗಳ ಬೆಲೆ ಸ್ಥಿರವಾಗಿ ನಿಂತಿದೆ. ಡಿಜಿಟಲ್ ಸೇವೆ, ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಹಿವಾಟು ಹೆಚ್ಚಳ, ಇವೆಲ್ಲದರಿಂದ ಭಾರತಕ್ಕೆ ಆರ್ಥಿಕ ಶಕ್ತಿ ಬಹಳ ಚೆನ್ನಾಗೇ ಇದೆ. ಹವಾಮಾನ ವೈಪರೀತ್ಯ ಇನ್ನಷ್ಟು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವ ಅಗತ್ಯ ಇದೆ. ಒಂದು ವೇಳೆ ಹಾಗಲ್ಲ ಆದರೆ ಈ ಎಲ್ಲ ಅಂಶಗಳನ್ನು ಗಮನಿಸಿಕೊಂಡ್ರೆ ದೇಶದ ಆರ್ಥಿಕ ಚೇತರಿಕೆಗೆ ಇನ್ನಷ್ಟು ಬಲ ಬರುತ್ತೆ. ಸೊ ಈ ಎಲ್ಲ ಅಂಶಗಳನ್ನು ಇವತ್ತಿನ ಈ ಬಜೆಟ್ನಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಉತ್ಪಾದನಾ ವಲಯದಲ್ಲಿ ಗುಣಮಟ್ಟ ಮತ್ತು ಸರಬರಾಜು ಸರಪಳಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು. ಮೂಲಸೌಕರ್ಯಗಳ ಅಭಿವೃದ್ಧಿಗೆ, ಹೂಡಿಕೆಯಿಂದ ಆರ್ಥಿಕತೆಗೆ ಚೈತನ್ಯ ಬರುತ್ತೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತಿನ ಈ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ. 2015ರಲ್ಲಿ 5.6 ಲಕ್ಷ ಕೋಟಿ ಇದ್ದಂಥದ್ದು ಈಗ 24ರಲ್ಲಿ 18.6 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಹೆದ್ದಾರಿ, ರೈಲು, ಸಂಪರ್ಕ ಜಾಲ, ಡಿಜಿಟಲ್ಲು, ಹಲವು ಕ್ಷೇತ್ರಗಳ ಅಭಿವೃದ್ಧಿಯಾಗಿದೆ. ಇದೆಲ್ಲವೂ ಕೂಡ ಭಾರತದ ಆರ್ಥಿಕ ಸಬಲತೆಯನ್ನು ಹೆಚ್ಚು ಮಾಡಿದೆ. ಜನಧನ ಯೋಜನೆಯಲ್ಲಿ 51 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಓಪನ್ ಮಾಡಿರೋದು, ಆ ಬ್ಯಾಂಕ್ ಖಾತೆಗಳ ಮುಖಾಂತರವೂ ಕೂಡ ಆರ್ಥಿಕವಾಗಿ ಭಾರತಕ್ಕೆ ಬಹಳ ಲಾಭ ಆಗ್ತಿದೆ. 2.1 ಲಕ್ಷ ಕೋಟಿ ಠೇವಣಿ ಇದೆ. ಮಹಿಳೆಯರದ್ದು 55% ಇದೆ. ಇನ್ನು ಉಳಿದಿರುವ 45% ಪುರುಷರದ್ದಿದೆ. ಆರ್ಥಿಕ ಪ್ರಗತಿಯಿಂದ ನಿಧಾನವಾಗಿ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗುತ್ತೆ. ಆರ್ಥಿಕ ಪ್ರಗತಿ ಅಂತಂದರೆ ಒಂದು ಕಡೆ ಮಂಡನೆ ಆಗುತ್ತೆ ಅಥವಾ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಆ ಇನ್ವೆಸ್ಟ್ಮೆಂಟ್ನಿಂದ 1,000 ಜನ ಕೆಲಸಕ್ಕೆ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಸೊ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡ್ರೆ ಕೋವಿಡ್ ಕಳೆದ 4 ವರ್ಷದ ಹಿಂದೆ ನಮ್ಮನ್ನು ಬಾಧಿಸಿದ್ದಂಥ ಕೋವಿಡ್ ನಂತರವೂ ಕೂಡ ಭಾರತದ ಸ್ಥಿರತೆ ಚೆನ್ನಾಗಿದೆ. ಇದೇ ಸ್ಥಿರತೆಯಲ್ಲಿ ಮುಂದುವರೆದ್ರೆ ಭಾರತ ಕೋವಿಡ್ ನಂತರ ಸ್ಥಿರವಾಗಿ ಮುನ್ನಡೀತಾ ಇರುವಂಥ ಏಕೈಕ ರಾಷ್ಟ್ರವಾಗಿ ನಮ್ಮ ಮುಂದೆ ಇಡೀ ವಿಶ್ವದ ಮುಂದೆ ನಿಂತುಕೊಳ್ಳುತ್ತೆ. ಸಂತೋಷ್ ಹೊಸಹಳ್ಳಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಗುಡ್ ಮಾರ್ನಿಂಗ್. ಸಹಜವಾಗಿ ಇಲೆಕ್ಷನ್ ಬಜೆಟ್ ಅಂತಂದಾಗ ಒಂದಿಷ್ಟು ಜನಪ್ರಿಯ ಘೋಷಣೆಗಳನ್ನು ಹೊರತುಪಡಿಸಿದ್ರೆ ಜನರ ಮತಗಳನ್ನೇ ಸೆಳೆಯುವಂಥ ಘೋಷಣೆಗಳು ಬಹಳ ಪ್ರಮುಖವಾಗಿ ಇಲ್ಲಿರುತ್ತೆ. ಸೊ ಇಲೆಕ್ಷನ್ ಬಜೆಟ್, ಇಂಟ್ರೀಮ್ ಬಜೆಟ್, ಪ್ರಮುಖವಾಗಿ ಏನೇನು ಎಕ್ಸ್ಪೆಕ್ಟೇಷನ್ಗಳಿದೆ, ಇವತ್ತಿನ ಬಜೆಟ್ನಲ್ಲಿ ಬಹಳ ಪ್ರಮುಖವಾದಂಥ ಗಮನವನ್ನು ಎಲ್ಲಿಟ್ಟಿದ್ದಾರೆ ಅಂತ ಅನಿಸುತ್ತೆ ಸದ್ಯದ ಸ್ಥಿತಿಗಳನ್ನು ಗಮನಿಸಿದ್ರೆ. ಸಂತೋಷ್,
ವೆರಿ ಗುಡ್ ಮಾರ್ನಿಂಗ್ ಪ್ರಣಕ್ತ್. ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳನ್ನು ಬಹುತೇಕ ಇಡೀ ದೇಶಾದ್ಯಂತ ಜನರು ಇಡುವಂಥದ್ದು ಸಹಜವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಬಜೆಟನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡ್ತಿದೆ ಅಂತ ತಕ್ಷಣ ಸಹಜವಾಗಿ ಆಯಾ ರಾಜ್ಯಗಳ ಜೊತೆಗೆ ಆಯಾ ವಲಯಗಳಲ್ಲೂ ಕೂಡ ಈ ರೀತಿಯಾದಂಥ ಹೊಸ ಯೋಜನೆಗಳು ಘೋಷಣೆ ಆಗುತ್ತೆ ಅನ್ನೋದನ್ನು ಇಟ್ಟುಕೊಳ್ಳಲಾಗುತ್ತೆ. ಇದು ಮಧ್ಯಂತರ ಬಜೆಟನ್ನು ಇವತ್ತು ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಬಜೆಟ್ ಕೂಡ ಆಗಿರುವಂಥದ್ದು. ಇದು ಕೇವಲ ಈ ಹಿಂದೆ ಬಜೆಟ್ ಅನ್ನು ಮಂಡನೆ ಮಾಡಲಾಗಿತ್ತು, ಕೆಲವೊಂದಿಷ್ಟು ಯೋಜನೆಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿತ್ತು. ಪೂರ್ಣ ಪ್ರಮಾಣದ ಯೋಜನೆಗಳನ್ನು 5 ವರ್ಷಕ್ಕೆ, ಕೆಲವೊಂದಿಷ್ಟು 1 ವರ್ಷಕ್ಕೆ, 2 ವರ್ಷಗಳಿಗೆ. ಹೀಗಾಗಿ ಆ ಒಂದು ಕೆಲವೊಂದಿಷ್ಟು ಯೋಜನೆಗಳಿಗೆ ಇನ್ನೂ ಕೂಡ ಆದಂತಹ ಏನೋ ಲೋಕಸಭೆಯಲ್ಲಿ ಕೆಲವೊಂದಿಷ್ಟು ಒಪ್ಪಿಗೆಯನ್ನು ಪಡೆದುಕೊಳ್ಳುವುದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿರುವುದಿಲ್ಲ. ಅಂತಹ ಯೋಜನೆಗಳಿಗೆ ಒಪ್ಪಿಗೆಯನ್ನು ಪಡೆಯುವಂಥದ್ದು ಒಂದು ಕಡೆ ಆದರೆ, ಇನ್ನು ಕೆಲವೊಂದಿಷ್ಟು ಯೋಜನೆಗಳನ್ನು ಮುಂದುವರಿಸುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಿನ ಅನುದಾನಗಳನ್ನು ಘೋಷಣೆ ಮಾಡುವಂತದ್ರ ಬಗ್ಗೆಯೂ ಕೂಡ ಇವತ್ತು ಬಜೆಟ್ನಲ್ಲಿ ಹೆಚ್ಚಿನ ಅನುದಾನಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಯಾವ ರೀತಿಯಾಗಿ ಇವತ್ತಿನ ಈ ಒಂದು ವೇಳಾಪಟ್ಟಿಗಳನ್ನು ಗಮನಿಸೋದಿದ್ರೆ, ಮುಖ್ಯವಾಗಿ ನಿರ್ಮಲಾ ಸೀತಾರಾಮನ್ ಅವರು ಸಹಜವಾಗಿ ಇತ್ತೀಚೆಗೆ ಕಳೆದ 3 ವರ್ಷಗಳಿಂದಲೂ ಕೂಡ ಮೋದಿ ನೇತೃತ್ವದ ಸರ್ಕಾರ ಎಲೆಕ್ಟ್ರಾನಿಕ್ ಗೆಜೆಟ್ ನ ಮೂಲಕವಾಗಿ ಬಜೆಟ್ ಅನ್ನ ಮಂಡನೆ ಮಾಡುವಂತಹ ಒಂದು ಪದ್ಧತಿಗೆ ಮುಂದಾಗ್ತಿರುವಂತದ್ದನ್ನೆಲ್ಲ ಗಮನಿಸಬೇಕಾಗುತ್ತೆ. ಸಹಜವಾಗಿ 9:30ಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ನೇರವಾಗಿ ಹಣಕಾಸು ಇಲಾಖೆಗೆ ಬರ್ತಾರೆ. ಅವರ ಜೊತೆ ಅನುರಾಗ್ ಠಾಕೂರ್ ಕೂಡ ಇರ್ತಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ ಸಹಜವಾಗಿ. ಯಾಕೆಂತ ಹೇಳಿದ್ರೆ ಅವರು ಕೂಡ ರಾಜ್ಯ ಹಣಕಾಸು ಸಚಿವರಾಗಿ ಇರುವ ನಿಟ್ಟಿನಿಂದಾಗಿ, ಇನ್ನು ಉಳಿದಂತೆ ಬಹುತೇಕ ಅವರ ಜೊತೆ ಕೆಲವೊಂದಿಷ್ಟು ಕಾರ್ಯದರ್ಶಿಗಳು ಕೂಡ ಅವರಿಗೆ ಬೆಂಬಲವನ್ನು ಕೂಡ ಕೊಡ್ತಾರೆ. ಅದಾದ ಬಳಿಕ ಅಲ್ಲಿ ಒಂದು ಬಜೆಟ್ ಕಾಪಿಯನ್ನು ಪಡೆದುಕೊಂಡ ಬಳಿಕ ನೇರವಾಗಿ ರಾಷ್ಟ್ರಪತಿಗಳ ಭವನಕ್ಕೂ ಕೂಡ ಹೋಗಿ ಅಲ್ಲಿ ಅವರ ಒಂದು ಬಜೆಟ್ ಅನ್ನು ಮಂಡನೆ ಮಾಡುವುದಕ್ಕೆ ಅನುಮೋದನೆಯನ್ನು ಪಡೆದುಕೊಳ್ತಾರೆ. ಅನುಮೋದನೆಯನ್ನು ಪಡೆದುಕೊಂಡ ಬಳಿಕ ನೇರವಾಗಿ ಪಾರ್ಲಿಮೆಂಟ್ಗೆ ಬರ್ತಾರೆ. ಪಾರ್ಲಿಮೆಂಟ್ಗೆ ಬಂದ ಬಳಿಕ ಕ್ಯಾಬಿನೆಟ್ ಕೂಡ ನಡೆಯುತ್ತದೆ. ಕ್ಯಾಬಿನೆಟ್ನಲ್ಲಿ ಒಂದು ಒಪ್ಪಿಗೆಯನ್ನು ಪಡೆದುಕೊಳ್ಬೇಕಾಗುತ್ತೆ ಬಜೆಟ್ ಅನ್ನು ಮಂಡನೆ ಮಾಡುವುದಕ್ಕೆ. ಅದಾದ ಬಳಿಕ ಸರಿಯಾಗಿ 11 ಗಂಟೆಗೆ ಕೇಂದ್ರ ಸರ್ಕಾರದ ಒಂದು ಮಧ್ಯಂತರ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಮುಂದಾಗಲಿದೆ. ಸಹಜವಾಗಿ ನಿರೀಕ್ಷೆಗಳು ಒಂದು ಕಡೆ ಆದರೆ ಆದರೆ ರಾಜ್ಯ ಸರ್ಕಾರಗಳು ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿದೆ. ಆದರೆ ಈ ಬಾರಿ ಹೆಚ್ಚಿನ ಒತ್ತನ್ನು ಕೇಂದ್ರ ಸರ್ಕಾರ ಸಹಜವಾಗಿ ಯುವಕರಿಗೆ ಮತ್ತು ರೈತರಿಗೆ, ಮಹಿಳೆಯರನ್ನ ಗಮನದಲ್ಲಿಟ್ಟುಕೊಂಡೇ ಈ ಒಂದು ಬಜೆಟ್ ಅನ್ನು ಮಂಡನೆ ಮಾಡಲಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಅದೇ ರೀತಿಯಾದಂತಹ ನಿರೀಕ್ಷೆಗಳು ಕೂಡ ಈ ಬಾರಿ ಇರುವಂತದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ. ಸಹಜವಾಗಿ ಮಹಿಳೆಯರ ಒಂದು ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿದೆ. ಜೊತೆಗೆ ಮುಖ್ಯವಾಗಿ ಮಹಿಳೆಯರ ಈ ಒಂದು ಕೆಲವೊಂದಿಷ್ಟು ಯೋಜನೆಗಳಿದೆ, ಏನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಘೋಷಣೆ ಮಾಡಿರುವಂತಹ ಯೋಜನೆಗಳಿರ್ಬೋದು, ಮಹಿಳಾ ಸುರಕ್ಷತೆಗೆ ಸಂಬಂಧಪಟ್ಟಂತೆ, ಜೊತೆಗೆ ನಿರ್ಭಯಾ ಯೋಜನೆಗಳೇನು ಈ ಹಿಂದೆ ಘೋಷಣೆ ಮಾಡಲಾಗಿತ್ತು, ಈ ರೀತಿಯಾದಂತಹ ಹಂತ ಹಂತದ ಯೋಜನೆಗಳಿಗೂ ಕೂಡ ಮತ್ತಷ್ಟು ಪೂರಕವಾದಂತಹ ಅನುದಾನಗಳನ್ನು ಈ ಬಾರಿಯ ಬಜೆಟ್ ನಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು ಯುವ ಮಹಿಳೆಯರು, ಕೆಲವೊಂದಿಷ್ಟು ಯುವ ರೈತರು, ಜೊತೆಗೆ ರೈತ ಮಹಿಳೆಯರಿಗೆ ವಿಶೇಷವಾದಂತಹ ರೈತ ಯೋಜನೆಗಳನ್ನು ಕೂಡ ಘೋಷಣೆ ಮಾಡುವಂತಹ ನಿರೀಕ್ಷೆಗಳಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಿದೆ. ವಿಶೇಷವಾಗಿ ರೈತರಿಗೆ ಸಬ್ಸಿಡಿ ರಹಿತವಾದಂತಹ ಒಂದು ಗೊಬ್ಬರಗಳೇನಿದೆ, ಈ ರೀತಿಯಾದಂತಹ ಒಂದು ಅದೆಲ್ಲ ರೀತಿಯಾದಂತಹ ಒಂದು ಸಕಲ ರಾಸಾಯನಿಕ ಪದಾರ್ಥಗಳು ಕಡಿಮೆ ಬೆಲೆಯಲ್ಲಿ, ಯಾಕೆಂತ ಹೇಳಿದ್ರೆ ಇತ್ತೀಚೆಗೆ ಆ ಒಂದು ಬೆಲೆಗಳು ದುಪ್ಪಟ್ಟಾಗ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿತ್ತು. ಆ ರೀತಿಯಾದಂತಹ ಒಂದು ರೈತರು ಕೂಡ ತುಂಬಾ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಸಬ್ಸಿಡಿಗಳನ್ನ, ಜೊತೆಗೆ ಕೆಲವೊಂದಿಷ್ಟು ಟ್ಯಾಕ್ಸ್ಗಳನ್ನ ಕಡಿಮೆ ಮಾಡುವಂತಹ ನಿಟ್ಟಿನಿಂದಾಗಿ ಈ ರೀತಿಯಾದಂತಹ ಒಂದು ಬಜೆಟ್ಗಳಲ್ಲಿ ಘೋಷಣೆ ಮಾಡುವ ಸಾಧ್ಯತೆಗಳಿರುತ್ತೆ. ಇನ್ನು ಉಳಿದಂತೆ ರೈತರಿಗೆ ವಿಶೇಷವಾಗಿ ಬಡ್ಡಿ ರಹಿತ ಸಾಲವನ್ನ 10 ಲಕ್ಷದವರೆಗೂ ಕೂಡ ನೀಡುವಂತಹ ಬಗ್ಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಿಂತನೆ ಮಾಡಿತ್ತು ಅನ್ನೋದು ಕೂಡ ಸ್ಪಷ್ಟ. ಹೀಗಾಗಿ ಅದರ ಬಗ್ಗೆ ಕೂಡ ಇವತ್ತಿನ ಬಜೆಟ್ ನಲ್ಲಿ ನಿರೀಕ್ಷಣೆ ಮಾಡುವಂತಹ ಸಾಧ್ಯತೆಗಳನ್ನು ಇಟ್ಟುಕೊಳ್ಬೇಕಾಗುತ್ತೆ. ಇನ್ನು ಉಳಿದಂತೆ ಯುವಕರನ್ನು ಕೂಡ ಮೋದಿ ಸರ್ಕಾರ ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ ಮುಖ್ಯವಾಗಿ ಉದ್ಯೋಗದ ಬಗ್ಗೆ, ಯಾಕೆಂತ ಹೇಳಿದ್ರೆ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಯುವಕರುಗಳಿಗೆ ನಾನಾ ವಲಯಗಳಲ್ಲಿ ಲಕ್ಷಾಂತರ ಕೋಟ್ಯಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಅನ್ನೋದನ್ನ ಹೇಳಲಾಗ್ತಾ ಇದ್ದು, ಆದರೆ ಕೆಲವೊಂದಿಷ್ಟು ವಲಯಗಳಲ್ಲಿ ಇನ್ನೂ ಕೂಡ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಈ ಹಿಂದೆ ಘೋಷಣೆ ಮಾಡಿದಂತಹ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತಹ ವಲಯಗಳಲ್ಲಿ, ಜೊತೆಗೆ ಅವರಿಗೆ ಯಾವ ಒಂದು ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಗೆ ಅವಕಾಶಗಳು ಸಾಧ್ಯತೆಗಳಿದೆ, ಆ ಒಂದು ವಲಯಗಳಲ್ಲಿ ಉದ್ಯೋಗ ತೆರೆಯುವಂತಹ ಹೆಚ್ಚಿನ ಒಂದು ಆದ್ಯತೆಗಳನ್ನು ನೀಡುವ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಈ ಬಾರಿ ನಿರೀಕ್ಷೆಗಳನ್ನು ಮಾಡಬಹುದಾಗುತ್ತೆ. ಇನ್ನು ಮುಖ್ಯವಾಗಿ ಈಗಾಗಲೇ ರೈತರಿಗೆ ಬರ್ತಾ ಇರುವಂತಹ ಒಟ್ಟು ವಾರ್ಷಿಕ ಏನು 6,000 ಕೇಂದ್ರ ಸರ್ಕಾರದ ಸಹಾಯಧನವೇನಿದೆ, ಇದು ಪೂರಕವಾಗಿ ರೈತರಿಗೆ ಇದರಲ್ಲಿ ಕೊಂಚ ಹೆಚ್ಚಿಗೆ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಇನ್ನು ಕೆಲವೇ ತಿಂಗಳುಗಳಲ್ಲಿ, 2-3 ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆಗಳು ಕೂಡ ಎದುರಾಗ್ತಾ ಇದೆ. ಈ ನಿಟ್ಟಿನಿಂದಾಗಿ ಮಹಿಳೆಯರು ಹೆಚ್ಚಿನ ಮಟ್ಟದಲ್ಲಿಯೂ ಕೂಡ ಮತಗಳನ್ನು ಚಲಾಯಿಸ್ತಾರೆ. ಈ ಹಿಂದೆಯೂ ಕೂಡ 2019ರಲ್ಲಿ ಲೋಕಸಭಾ ಚುನಾವಣೆಗೆ ಹೆಚ್ಚಿನ ಮತವನ್ನ ಮಹಿಳೆಯರೇ ಚಲಾಯಿಸಿದ್ರು. ಅದನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ವಿಶೇಷವಾದಂತಹ ಒಂದು ಯೋಜನೆಗಳನ್ನು
ಮಧ್ಯಂತರ ಬಜೆಟ್ನಲ್ಲಿ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಿದೆ. ಆದ್ರೆ ಅದು ಕೂಡ ಅಷ್ಟು ಸುಲಭ ಅಲ್ಲ. ಯಾಕೆಂತ ಹೇಳಿದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಈಗ ಹಾಲಿ ಚಾಲ್ತಿಯಲ್ಲಿರುವಂತಹ ಬಹುತೇಕ ಮಹಿಳಾ ಯೋಜನೆಗಳಿಂದ ಈ ಎಲ್ಲ ಯೋಜನೆಗಳು ಕೂಡ ಪೂರಕವಾದಂತಹ ಅನುದಾನಗಳನ್ನ ಏನು ಮೀಸಲಿಡುವಂತದ್ದು ಒಂದು ಕಡೆ ಆದ್ರೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡುವಂತಹ ಸಾಧ್ಯತೆಗಳ ಬಗ್ಗೆ ನಿರೀಕ್ಷೆಗಳನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು ಒಂದು. ಇನ್ನು ಉಳಿದಂತೆ ರಾಜ್ಯ ಸರ್ಕಾರವು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಈ ಒಂದು ಬಜೆಟ್ ನಲ್ಲಿ ಇಟ್ಕೊಂಡಿದೆ. ಮುಖ್ಯವಾಗಿ ರಾಯಚೂರಿಗೆ ಏಮ್ಸ್ ಅನ್ನ ಘೋಷಣೆ ಮಾಡುತ್ತೆ ಅನ್ನುವಂಥದ್ದು. ಯಾಕೆಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಏಮ್ಸ್ ಬಗ್ಗೆ ಸಾಕಷ್ಟು ಒಂದು ಮನವಿ ಪತ್ರಗಳನ್ನು ರಾಜ್ಯ ಸರ್ಕಾರ ಇರ್ಬೋದು, ಅಲ್ಲಿನ ಸಂಸದರು ಹಾಗೂ ಆ ಒಂದು ಜಿಲ್ಲೆಯ ಬಹುತೇಕ ನಿಯೋಗಗಳೇನಿತ್ತು ಕೇಂದ್ರ ಸರ್ಕಾರದ ಕದವನ್ನು ಕೂಡ ತಟ್ಟಿತ್ತು ಅನ್ನೋ ಗಮನಿಸಬೇಕಾಗುತ್ತೆ. ಹಾಸನಕ್ಕೆ ತ್ರಿಬಲ್ ಐಟಿ ಇರ್ಬೋದು, ಹೀಗೆ ಬೆಂಗಳೂರಿಗೆ ಸಬರ್ಬನ್ಗೆ ಹೆಚ್ಚಿನ ಒಂದು ಅನುದಾನ, ಹಲವು ರೈಲ್ವೆ ಯೋಜನೆಗಳಿಗೆ ಹೆಚ್ಚಿನ ಅನುದಾನಗಳು, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ, ಈ ರೀತಿಯಾದಂತಹ ನಾನಾ ವಲಯಗಳಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನಗಳ ಜೊತೆಗೆ ಹೊಸ ಘೋಷಣೆಗಳನ್ನ ಮಾಡಲಿದ್ರು ಕೂಡ ಈಗ ಹಾಲಿ ಇರುವಂತಹ ಯೋಜನೆಗಳಲ್ಲಿ ಅಂದ್ರೆ ಈ ಹಿಂದೆ ಕೇಂದ್ರ ಸರ್ಕಾರ ಬಹುತೇಕ ರಾಜ್ಯಗಳಿಗೂ ಕೂಡ ಏಮ್ಸ್ಗಳ ಬಗ್ಗೆ ಘೋಷಣೆ ಮಾಡೋದ್ರ ಬಗ್ಗೆ ಕೂಡ ಈಗಾಗಲೇ ಸಮಿತಿ ಒಂದು ಅಧ್ಯಯನವನ್ನು ನಡೆಸಿತ್ತು. ಅದು ನೆನೆಗುದ್ದಿಗೆ ಬಿದ್ದಂತಹ ಕೆಲವೊಂದಿಷ್ಟು ಯೋಜನೆಗಳಿತ್ತು, ಅದನ್ನ ಇವತ್ತು ಘೋಷಣೆ ಮಾಡುವ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ. ಇನ್ನು ಉಳಿದಂತೆ ಟ್ಯಾಕ್ಸ್ ನಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆಗಳನ್ನ ಕಾಣೋದಕ್ಕೆ ಈ ಬಾರಿ ಸಾಧ್ಯವಿಲ್ಲ. ಒಂದು ವೇಳೆ ಈ ಬಾರಿಯ ಮಧ್ಯಂತರ ಬಜೆಟ್ ಪೂರ್ಣ ಆದ ಬಳಿಕ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ನೂತನ ಸರ್ಕಾರ ರಚನೆ ಆಗುತ್ತೆ. ಅದಾದ ಬಳಿಕ ಒಂದು ಅಥವಾ ಎರಡು ತಿಂಗಳ ಅವಧಿಯಲ್ಲಿ ಸಂಪೂರ್ಣ ಇಡೀ ಒಂದು ವರ್ಷದ ಆಯವ್ಯಯವನ್ನ ಮುಂದಿನ ಹಣಕಾಸು ಸಚಿವರು ಯಾರಾಗ್ತಾರೆ ಅವರು ಈ ರೀತಿಯಾದಂತ ನಾವು ಇಡೀ ದೇಶದ ಜನತೆ ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ, ಹೊಸ ಹೊಸ ಯೋಜನೆಗಳಿರ್ಬೋದು, ಟ್ಯಾಕ್ಸ್ ಇದರಲ್ಲಿ ಬದಲಾವಣೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ, ಮಧ್ಯಮದ ವರ್ಗದವರಿಗೆ ಜೊತೆಗೆ ನೌಕರರುಗಳಿಗೆ, ಸರ್ಕಾರಿ ನೌಕರರುಗಳಿಗೆ, ಖಾಸಗಿ ವಲಯದಲ್ಲಿ ಇರುವಂತಹ ನೌಕರರುಗಳಿಗೆ, ಕಾರ್ಪೊರೇಟ್ ಸೆಕ್ಟರ್ಗಳು, ಹೀಗೆ ನಾನಾ ವಲಯಗಳು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಪೂರ್ಣ ಪ್ರಮಾಣದ ಬಜೆಟ್ ನಲ್ಲಿ ಕೂಡ ಇಟ್ಟುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಎಸ್, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.